ಡಾಕ್ಟರ್ ಶಿವರಾಜ್ ಕುಮಾರ್. ಎಲ್ಲ ಸಿನಿಮಾ ಪ್ರೇಮಿಗಳಿಂದ, ಚಿತ್ರರಂಗದ ಎಲ್ಲ ಸಮೂಹದಿಂದ, ಬಂಧುಗಳಿಂದ ಶಿವಣ್ಣ ಅಂತಲೇ ಕರೆಸಿಕೊಳ್ಳುವಂತಹ ನಮ್ಮೆಲ್ಲ ವೆರಿ ವೆರಿ ಸ್ಪೆಷಲ್ ಎಡಿಷನ್. ವೇದಿಕೆ ಮೇಲೆ ಕುಳಿತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಹಾಗೂ ಮುಖ್ಯ ಅತಿಥಿಗಳೇ, ಹಾಗೂ ಕನ್ನಡ ಕಲಾ ಅಭಿಮಾನಿಗಳೇ, 15ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಇನಾಗ್ರೇಟ್ ಆಗಿದೆ. ಇವತ್ತಿಂದ 7ವರೆಗೂ ನಡೆಯಲಿದೆ. ಆಲ್ಮೋಸ್ಟ್ 200 ಫಿಲ್ಮ್ಸ್ ಬಂದಿದೆ, ಅದರಲ್ಲಿ ಕನ್ನಡ ಸಿನಿಮಾಗಳು ಬಂದಿದೆ ಅನ್ನೋದು ತುಂಬ ಸಂತೋಷ. ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮುಟ್ಟಿದೆ, KGF ಹಾಗೂ ಕಾಂತಾರ ಮುಖಾಂತರ ಮುಟ್ಟಿದೆ ಅಂದರೆ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ. 90 ವರ್ಷ ಕನ್ನಡ ಇಂಡಸ್ಟ್ರಿ, ಕನ್ನಡ ಲ್ಯಾಂಗ್ವೇಜ್ ಬಂದು 90 ವರ್ಷ ಆಯಿತು ಇಂಡಸ್ಟ್ರಿಗೆ, ಅಂದರೆ ಅದೊಂದು ಸಂತೋಷವಾದ ವಿಷಯ. ಇದರಲ್ಲಿ ನಮ್ಮದು ಒಂದು 38 ವರ್ಷ ಸೇವೆ ಇದೆ, ಅಂದರೆ ಅದು ನಾನು ಪುಣ್ಯ ಅಂತ ಭಾವಿಸ್ತೀನಿ. ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರೀಲಿ ನಾನು ಭಾಗಿಯಾಗಿರೋದು, ಅಂಥ ಒಂದು ಸುಂದರವಾದ ಇಂಡಸ್ಟ್ರೀಲಿ ನಾವೆಲ್ಲ ನಿಮ್ಮ ಜೊತೇಲಿ ಇರೋದು ಒಂದು ಖುಷಿಯಾದ ವಿಷಯ. ಇವತ್ತು ಈ ಇನಾಗ್ರಲ್ ಫಂಕ್ಷನ್ಗೆ ಧನಂಜಯ ಬಂದಿದ್ದಾರೆ, ಆರಾಧನಾ ಅವ್ರು ಬಂದಿದ್ದಾರೆ, ಸಾಧು ಕೋಕಿಲ ಅವ್ರು ಬಂದಿದ್ದಾರೆ, ಸುರೇಶ್ ಎಮ್ ಎನ್ ಸುರೇಶ್ ಅವ್ರು ಬಂದಿದ್ದಾರೆ, ಫಿಲ್ಮ್ ಚೇಂಬರ್ ಅಧ್ಯಕ್ಷರು. ಸೊ ಇವ್ರ ಜೊತೆಲ್ಲ ಬಂದು ನಿಮ್ಮ ಭೇಟಿ ಮಾಡಿ ಈ ಸಮಾರಂಭಕ್ಕೆ ನಾನು ಒಂದು ಅತಿಥಿಯಾಗಿ ಬಂದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಎಲ್ರಿಗೂ ಬಂದಿರೋ ಎಲ್ಲ ಕಾಂಪಿಟೇಟರ್ಸ್ಗೂ, ಹೊರದೇಶದಿಂದ ಬಂದಿರೋ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಂಗ್ಳೂರ್, ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ, ನಮ್ಮ ಪ್ರೀತಿಯ ಶಿವಣ್ಣ, ಸಾಧು ಕೋಕಿಲ ಅವರಿದ್ದಾರೆ, ಆರಾಧನ ಅವರಿದ್ದಾರೆ, ಮತ್ತು ಎಲ್ಲ ಲೀಡರ್ಸ್ ಇದ್ದಾರೆ, ಎಲ್ಲ ಡಿಗ್ನಿಟರೀಸ್ಗೆ ಎಲ್ರಿಗೂ ನಮಸ್ಕಾರ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಖುಷಿಯಾಗುತ್ತೆ. ಬ್ರ್ಯಾಂಡ್ ಅಂಬಾಸಿಡರ್ ಅಂಥೇಳಿ ಅನೌನ್ಸ್ ಮಾಡಿದಾಗ ನಿಜವಾಗ್ಲೂ ಖುಷಿಯಾಯಿತು. ಏಕೆಂದರೆ ತುಂಬ ಒಂದು ಘನತೆ ಇರುವಂಥ ಫೆಸ್ಟಿವಲ್ ಇದು. ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಸೆಂಟಾಗಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ, ಒಂದು ಕನ್ನಡಿನ ಒಂದು ಸಿಟಿಲಿಟ್ಟು ಜಗತ್ತಿನ ಇನ್ಯಾವುದೋ ದೇಶದ ಇನ್ಯಾವುದೋ ಸಿಟಿಯಿಂದ ಅವ್ರು ನಮ್ಗೆ ಆ ಹೇಳಿ ನಾವು ಅವ್ರಿಗೆ ಆ ಹೇಳೋ ಅಂತ ಒಂದು ವ್ಯವಸ್ಥೆ ಬರ್ತಿದೆ ಅಂತ. ಆ ಥರ ಇದು ಫಿಲ್ಮ್ ಫೆಸ್ಟಿವಲ್, ಅವರ ಅಂದರೆ ಸಿನಿಮಾಗಳ ಮೂಲಕ ಬೇರೆ ದೇಶದ ಸಿನಿಮಾಗಳು, ಬೇರೆ ಭಾಷೆಯ ಸಿನಿಮಾಗಳು, ಅಲ್ಲಿಯ ಕಲ್ಚರ್ ಎಲ್ಲದನ್ನು ನಾವು ನೋಡಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಮತ್ತು ನಮ್ಮ ಕಲ್ಚರು ನಮ್ಮ ಸಿನಿಮಾಗಳನ್ನು ಬೇರೆಯವರು ಎಂಜಾಯ್ ಮಾಡುವಂಥದ್ದು, ಆ್ಯಂಡ್ ಅದು ಸಿನಿಮಾ ಮೇಕರ್ ಮತ್ತು ಪ್ರೇಕ್ಷಕರ ಮಧ್ಯೆ ಒಂದು ಡೈರೆಕ್ಟ್ ಸಂವಾದ ನಡೆಯುವಂಥದ್ದು ಎಲ್ಲದೂ ತುಂಬ ಅದ್ಭುತವಾದ ಕೆಲಸ. ಐ ಥಿಂಕ್ ನಾವೇನು ಅಂದರೆ ಇವತ್ತು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಲ್ಲ, ಒಂದು ಎಂಪತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾವಾಗಲೂ. ಎಂಪತಿ ಅಂದರೆ ಎಷ್ಟು ಎಂಪಥೆಟಿಕ್ ಆಗಿದ್ದೀವಿ ನಾವು, ಎಷ್ಟು ಸ್ಪಂದಿಸ್ತೀವಿ ನಮ್ಮ ಸುತ್ತಮುತ್ತ ನಡೀತಾ ಇರೋದಕ್ಕೆ, ಅಥವಾ ಜಗತ್ತಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಆ ದುರಂತಗಳಿಗೆ ಎಲ್ಲದಕ್ಕೂ ಎಷ್ಟು ಮಟ್ಟಿಗೆ ಸ್ಪಂದಿಸ್ತೀವಿ ನಾವು, ಆ್ಯಂಡ್ ಅದನ್ನು ಪ್ರೀತಿಯಿಂದ ಸ್ಪಂದಿಸ್ತೀವ ಅಥವಾ ಬೇರೆ ಯಾವ ಒಂದು ಆ್ಯಂಗಲಲ್ಲಿ ಸ್ಪಂದಿಸ್ತೀವಿ ಅನ್ನೋದಕ್ಕೆ ಈ ಸಿನಿಮಾಗಳ ಮೂಲಕ ನಾವು ಸಿನಿಮಾ ನೋಡಬೇಕಾದ್ರೆ ಯಾವುದೋ ದೇಶದ ಯಾವುದೋ ಪಾತ್ರಗಳು ಅಲ್ಲಿದ ಯಾವುದೋ ಒಂದಕ್ಕೆ ನಮ್ಮ ಮನಸ್ಸು ಮಿಡಿಯುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಈ ಥರದ್ದೊಂದು ಇಷ್ಟು ಕಾರ್ಯಕ್ರಮಗಳ ಮೂಲಕ ಎಲ್ಲದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆದರೆ, ಎಲ್ಲ ಜಗತ್ತಿನಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಎಲ್ಲ ಕಡೆಗೆ ತುಂಬ ಪ್ರೀತಿಯಿಂದ ಸ್ಪಂದಿಸೋಕ್ಕಾದರೆ, ಎಲ್ಲರೂ ತುಂಬ ಚೆನ್ನಾಗಿ ಜೊತೆಗೆ ಬದುಕುವಂಥ ಜಗತ್ತನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾದರೆ ಅದು ತುಂಬ ಅದ್ಭುತ. ಯಾಕೆಂದರೆ ಆರ್ಟ್, ಸೈನ್ಸ್ ಮತ್ತು ಸ್ಪೋರ್ಟ್ಸ್ ಈ ಮೂರು ಜನಗಳನ್ನ ಯಾವಾಗಲೂ ಒಟ್ಟಿಗಿಡ್ತವೆ, ತುಂಬ ಚೆನ್ನಾಗಿ ಜನಗಳನ್ನ ಸೇರಿಸ್ತವೆ. ಜಾತಿ ಮತ ಧರ್ಮಗಳನ್ನೆಲ್ಲ ಮೀರಿ ಒಟ್ಟಿಗೆ ಸೇರಿ ಏನೋ ಸಿನಿಮಾ ಮಾಡ್ತೀವಿ, ಒಟ್ಟಿಗೆ ಕೂತ್ಕೊಂಡು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಒಟ್ಟಿಗೆ ಸೇರ್ತೀವಿ ಯಾವಾಗಲೂ ಆರ್ಟ್ ಮೂಲಕ. ಸೊ ಹಾಗಾಗಿ ಈ ಥರದ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಇದನ್ನು ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡ್ತಿರುವಂಥ ನಮ್ಮ ವಾರ್ತಾ ಇಲಾಖೆಗೆ, ಆ್ಯಂಡ್ ಇಲ್ಲಿ ಇದಕ್ಕೆ ಕಾರಣರಾಗಿರುವಂಥ ಎಲ್ರಿಗೂ, ಆ್ಯಂಡ್ ನಮ್ಮ ಸರ್ಕಾರಕ್ಕೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು, ನಮ್ಮ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ, ತುಂಬ ಖುಷಿಯಾಗುತ್ತೆ. ಎಲ್ಲ ಹರ್ಡಲ್ಸ್ ಸ್ಟ್ರಗಲ್ಸನ್ನು ಮೀರಿ ತುಂಬ ಅದ್ಭುತವಾಗಿ ಪ್ರತಿಯೊಬ್ಬರು ಚಿತ್ರರಂಗನ ಇಲ್ಲಿವರೆಗೂ ಕಟ್ಟಿ ಕರ್ಕೊಬಂದು ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಬದುಕು ಕಟ್ಕೊಳ್ಳೋಂಗಾಗಿದೆ, ವಿಚ್ ಈಸ್ ವೆರಿ ಗುಡ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್.
ಆ ಕನ್ನಡ ಸಿನಿಮಾ ಮತ್ತು ಸಿನಿಮಾದ ಸೆಲೆಬ್ರೇಷನ್ ನಿರಂತರವಾಗಿ ಹಿಂಗೆ ಆಗಲಿ ಅಂಥೇಳಿ ಹಾರೈಸ್ತೀನಿ. ಆ್ಯಂಡ್ ಅದಕ್ಕೋಸ್ಕರ ನಾವೆಲ್ಲರೂ ಜೊತೆ ಕೆಲಸ ಮಾಡೋಣ ಅಂಥೇಳಿ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು, ಕೋವಿಡ್ ನಂತರ ಐ ಥಿಂಕ್ ಸಿನಿಮಾಗೆ ಸಬ್ಸಿಡಿ ಆ ವಿಚಾರದಲ್ಲಿ ಕಮಿಟಿ ಆಲ್ರೆಡಿ ಫಾರ್ಮ್ ಆಗಿದೆ ಅಂತ ಕೇಳಿದೆ. ಕೋವಿಡ್ ನಂತರದ ವರ್ಷಗಳಲ್ಲಿ ಅದು ನಿಂತಿತ್ತು. ಆ್ಯಂಡ್ ಈವನ್ ರಾಜ್ಯ ಪ್ರಶಸ್ತಿ ಅದು ಕೂಡ ಅದು ಕಂಟಿನ್ಯೂ ಆಗಿಲ್ಲ ಕೋವಿಡ್ ನಂತರ. ಕಲಾವಿದರಿಗೆ, ಸಿನಿಮಾ ಇಂಡಸ್ಟ್ರಿಗೆ ಸರ್ಕಾರಗಳ ಸಪೋರ್ಟ್ ತುಂಬ ಇಂಪಾರ್ಟೆಂಟು, ಆ್ಯಂಡ್ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ಕೆ ಜಿ ಎಫ್ ಅಥವಾ ಕಾಂತಾರ ಥರದ ಸಿನಿಮಾಗಳು ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕನ್ನಡ ಚಿತ್ರರಂಗನ ಗುರುತಿಸುವಂಗೆ ಮಾಡಿದ್ದಾವೆ. ಅದಕ್ಕೆ ಒಂದು ಪ್ರೋತ್ಸಾಹವಾಗಿ ಸರ್ಕಾರದಿಂದ ಏನಾದರೂ ಒಂದು ಸಿಗೋದು ತುಂಬ ಇಂಪಾರ್ಟೆಂಟು. ಹಂಗೆ ಹೊಸ ಕಲಾವಿದರು, ಹೊಸ ನಿರ್ಮಾಪಕರುಗಳ ದಂಡಗಳೇ ಬರ್ತಾ ಇರುತ್ತೆ. ಸೊ ಅವರಿಗೆಲ್ರಿಗೂ ಪ್ರೋತ್ಸಾಹ ಸಿಗೋದು ತುಂಬ ಇಂಪಾರ್ಟೆಂಟ್. ಸೊ ಈ ವೇದಿಕೆಯಲ್ಲಿ ಎಲ್ಲ ಚಿತ್ರರಂಗದ ಪರವಾಗಿ ನಮ್ಮ ಹಿರಿಯರ ಪರವಾಗಿ ಅದನ್ನು ಮತ್ತೆ ಮುಂದುವರಿಸಿ ಆ ಕಲ್ಚರ್ನ ಅದನ್ನು ಮತ್ತೆ ಶುರು ಮಾಡಿ ಅಂತ ಹೇಳಿ ನಾನು ಮನೆ ಮುಖ್ಯಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರೇ, ಶಿವಣ್ಣವರೇ, ವೇದಿಕೆಯ ಮೇಲೆ ಆಸೆಯಂತೆ ಎಲ್ಲ ಗಣ್ಯ ಮಾಡಿದರೆ ಶಾಸಕ ಮಿತ್ರರೇ, ಬಂಧುಗಳೇ, ಅತ್ಯಂತ ಹೆಮ್ಮೆಯ ವಿಷಯ ಇಂಥ ಕಾರ್ಯಕ್ರಮ ನಮ್ಮ ವಿಧಾನಸೌಧ ನಡೆಯುವಾಗ ನಾನು ಮುಖ್ಯಮಂತ್ರಿಗಳು ಮಾತಾಡ್ತಿದ್ದೆವು. ಭಾರತ ದೇಶದ ಯಾವ ಸ್ಥಾನದಲ್ಲಿಯೂ ಸಹಿತ ನಮ್ಮ ವಿಧಾನಸೌಧ ಮುಂದಿರುವಂಥ ಉತ್ತಮವಾದಂಥ ಜಾಗೆ ಎಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾವು ಮಾತಾಡ್ತಿದ್ವಿ. ಅಂಥ ಮಹಾನ್ ವ್ಯಕ್ತಿ ಕೆಂಗಲ್ ಹನುಮಂತೇನವರು ಕಟ್ಟಿ ಇವತ್ತಿಂಥದೊಂದು ಫಿಲ್ಮೋತ್ಸವವನ್ನು ನಡೆಸಲಿಕ್ಕೆ ಏನು ಅವರನ್ನು ನೆನೆಸಬೇಕಾದಂಥ ಸಮಯ ನಮ್ದು ಅಂತ ಭಾವಿಸ್ತಿದ್ದೀನಿ. ಚಿತ್ರರಂಗದ ಅನೇಕ ಸ್ನೇಹಿತರದಾರ, ಅನೇಕ ಕಲಾವಿದರದಾರ, ನಮ್ಮ ಜೀವನದಲ್ಲಿ ಅನೇಕ ಟೆನ್ಷನ್ಗಳ ಮುಖಾಂತರ, ಒತ್ತಡದ ಮುಖಾಂತರ ಇರುವಾಗ ಸಿನಿಮಾ ಜಗತ್ತು ನಮಗೆ ಆ ಒತ್ತಡವನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಸಿನಿಮಾ ಮಾಡುವಂಥವರು, ಸಿನಿಮಾದಲ್ಲಿ ಪಾರ್ಟ್ ಮಾಡುವಂಥವರು, ಅವ್ರ ಕಷ್ಟ ಏನು ಅನ್ನೋದು ಹತ್ತಿರ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತಿದೆ, ಸಿನಿಮಾ ನೋಡುವವರಿಗೆ ಗೊತ್ತಾಗೋದಿಲ್ಲ. ಅದು ಅಂಥ ಕಷ್ಟದಲ್ಲಿಯೂ ಸಹಿತ ಕನ್ನಡ ನಾಡಿನಲ್ಲಿ ಕನ್ನಡ ಸಿನಿಮಾಗಳನ್ನು ಜೀವಂತವಾಗಿಗೊಳಿಸಿದಂಥ ಎಲ್ಲ ಕಲಾವಿದರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಅದ್ರ ಕೂಡ ಇವತ್ತು ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ ನಾವು. ಕೂತ್ಕೊಂಡಾಗ ಅವ್ರು ಹೇಳಿದರು ಬಂಗಾರದ ಮನುಷ್ಯದ ಬಂಗಾರದ ಮನುಷ್ಯ ಸಿನಿಮಾವನ್ನು ರಾಜ್ಕುಮಾರ್ ಅವರು, ಭಾರತಿ ಅವರು ಮಾಡಿದರು. ನೀವು ನಂಬಲಿಕ್ಕಿಲ್ಲ, ನೀವು ನಂಬಲಿಕ್ಕಿಲ್ಲ, ರಾಜ್ಕುಮಾರ್ ಅವರ ಸಿನಿಮಾ ಬಂಗಾರದ ಮನುಷ್ಯನ ನಾನು 11 ಸಾರಿ ನೋಡಿನಿ ಅಂತೇಳಿ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥ ರಾಜ್ಕುಮಾರ್ ಅವರು ನಮ್ಮ ಎದುರಿಗೆ ಇರ್ತಿದ್ದರು, ಸದಾ ಅವರು ನಮ್ಮ ಎದುರಿಗೆ ಅದಾರ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡ್ತಿದ್ದೀನಿ. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇಡೀ ಇಂಟರ್ನ್ಯಾಷನಲ್ ಸಿನಿಮಾ ಫೆಸ್ಟಿವಲನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಎಲ್ಲ ಅಧಿಕಾರಿಗಳು ಎಲ್ಲ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಏನು ಹೇಳಿದರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಗ್ಗೆ, ಕರ್ನಾಟಕ ಯಾವಾಗಿದ್ದರೂ ಇಡೀ ಭಾರತ ದೇಶದಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಎಲ್ಲ ಜನ ಕರ್ನಾಟಕವನ್ನು ನೋಡಲಿಕ್ಕೆ ಬಂದಂಥವ್ರಿಗೆ ಭಾಳ ಉತ್ತಮವಾದಂಥ ರೀತಿಯಿಂದ ಎಲ್ಲ ರೀತಿಯಿಂದ ಸಿನಿಮಾ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಸಹಿತ ಕರ್ನಾಟಕ ಉತ್ತಮವಾದಂಥ ರೀತಿಯಿಂದ ಹೆಜ್ಜೆ ನಡೀತಿದೆ, ಸಹಕಾರ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ಉತ್ತಮವಾದಂಥ ರಾಜ್ಯ ಕರ್ನಾಟಕ ಅನ್ನಿಸಿಕೊಳ್ಳಲಿಕ್ಕೆ ಕರ್ನಾಟಕದಲ್ಲಿರುವಂಥ ಎಲ್ಲ ನೀವು ಜನಾದಿರಿ, ನಿಮ್ಮ ಶ್ರೀಮಂತ ಹೃದಯ ಏನಿದೆಯಲ್ಲ ಇಡೀ ನಾಡಿಗೆ ಹೆಸರನ್ನು ಕಟ್ಟಿಕೊಟ್ಟುವಂಥ ಕೆಲಸವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಚಿತ್ರೋತ್ಸವದಲ್ಲಿ ಭಾಗವಹಿಸಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸದಾ ಸಿನಿಮಾದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ಜನತೆ ಬಗ್ಗೆ, ಕನ್ನಡಕ್ಕೆ ಹೆಚ್ಚು ಹೆಚ್ಚು ಅಭಿಮಾನವನ್ನಿಟ್ಟು ಕೆಲಸವನ್ನು ಮಾಡುವಂಥವರು, ಮೊಟ್ಟ ಮೊದಲು ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಆಗಿ ಇಲ್ಲಿ ಬಂದಿದ್ದರು ಅನ್ನೋದು ನಾವು ನೆನಪಿಟ್ಕೋಬೇಕಾಗ್ತದೆ. ಅಂಥ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಕರ್ನಾಟಕ ಇನ್ನೂ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮಗೆ ಮತ್ತು ಎಲ್ಲ ಹೃದಯವಂತ ಕನ್ನಡಿಗರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. And let's welcome the Honorable Chief Minister of Karnataka, Shri Siddaramaiya. ಕರ್ನಾಟಕ ಮಾದರಿಯನ್ನ ಸೃಷ್ಟಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ. ಈ 15ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೇಲ್ಮನೆಯ
ಸಭಾಪತಿಗಳು ಆದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ಖ್ಯಾತ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಅವರ, ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ರಾಯಭಾರಿಯಾದಂಥ ಡಾಕ್ಟರ್ ಡಾಲಿ ಧನಂಜಯ ಅವರ, ಚಲನಚಿತ್ರ ನಿರ್ದೇಶಕರಾದಂಥ ಡಾಕ್ಟರ್ ಜಬ್ಬಾರ್ ಪಟೇಲ್ ಅವರ, ಬಾಂಗ್ಲಾದೇಶದ ನಟರಾದಂಥ ಅಜ್ಮೇರಿ ಬಾದೋಷ್ ಅವರ, ಚೆಕ್ ರಿಪಬ್ಲಿಕನ್ ಚಲನಚಿತ್ರ ವಿಮರ್ಶಕರಾದಂಥ ವಿಯೇರಾ ಲಾಂಗೇರೋವಾ ಅವರ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಅವರ, ಚಲನಚಿತ್ರಕ್ಕೆ ಕಾಲಿಟ್ಟಿರ್ತಕ್ಕಂಥ ನಟಿ ಆರಾಧನಾ ಅವರ, ಕಲಾತ್ಮಕ ನಿರ್ದೇಶಕರಾದಂಥ ಎನ್ ವಿದ್ಯಾಶಂಕರ್ ಅವರ, ನಟರಾದಂಥ ಸಾಧು ಕೋಕಿಲ ಅವರ, ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ, ಶಾಸಕರಾದಂಥ ಶಿವಣ್ಣ ಅವರ, ಶ್ರೀ ಬಸವಂತಪ್ಪ ಅವರ, ಪ್ರದೀಪ್ ಈಶ್ವರ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ, ಮಹಿಳೆಯರೇ ಮತ್ತು ಮಹನೀಯರೇ, ಹಾಗೂ ಮಾಧ್ಯಮದ ಗೆಳೆಯರೇ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು 15ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಈ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹದಿನಾಲ್ಕು ಚಲನಚಿತ್ರೋತ್ಸವಗಳನ್ನು ಬೆಂಗಳೂರಿನಲ್ಲಿ ನಡೆಸಿದ್ದೇವೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ 5 ವರ್ಷಗಳ ಕಾಲ ಎಲ್ಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದೆ ನಾನು. ಮತ್ತು ಆ ಚಲನಚಿತ್ರೋತ್ಸವ ನಡೀಲಿಕ್ಕೆ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ಸಹಾಯವನ್ನು ನೀಡಿದ್ದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ 15ನೇ ಚಲನಚಿತ್ರೋತ್ಸವಕ್ಕೂ ಕೂಡ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು, ಸಹಾಯವನ್ನು ನೀಡ್ತಾ ಇದೆ, ಮತ್ತು ಮುಂದೆನೂ ಕೂಡ ನೀಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ
ಈ ಉತ್ಸವದಲ್ಲಿ ಕನ್ನಡ ಚಿತ್ರಗಳಷ್ಟೇ ಅಲ್ಲ, ಅನೇಕ ದೇಶಗಳ ಅನೇಕ ಭಾಷೆಗಳ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ. ಬರೀ ಕೇವಲ ಪ್ರದರ್ಶನ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿರ್ತಕ್ಕಂಥ ಬದುಕು, ಜನಜೀವನ, ಅವರ ಸಂಸ್ಕೃತಿ, ಅವರ ಕಲೆ, ಅವರ ಸಾಹಿತ್ಯ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಮಾನವರು, ಯಾವುದೇ ದೇಶದಲ್ಲಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಸಂಸ್ಕೃತಿಗೆ ಸೇರಿದಂಥವ್ರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದರೆ ಇವತ್ತು ಇಡೀ ಜಗತ್ತೇ ಒಂದು ಗ್ರಾಮ ಆಗಿದೆ, ಗ್ರಾಮದ ರೀತಿಯಲ್ಲಿ ಇದೆ ಇವತ್ತು. ಇಂಥ ಪರಿಸ್ಥಿತಿನಲ್ಲಿ ಇಡೀ ಜಗತ್ತು ನಾವು ಮನುಷ್ಯರಾಗಿ ಬಾಳ್ತಕ್ಕಂಥದ್ದು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯ ಮನುಷ್ಯನನ್ನು ಯಾವತ್ತೂ ಕೂಡ ದ್ವೇಷಿಸಬಾರದು. ಮನುಷ್ಯ ಮನುಷ್ಯನನ್ನು ಯಾವತ್ತೂ ಕೂಡ ದ್ವೇಷಿಸಬಾರದು. ಮನುಷ್ಯ ಮನುಷ್ಯರನ್ನು ಪ್ರೀತಿಸ್ಬೇಕು. ಆ ಸಂಸ್ಕೃತಿಯನ್ನು ಪ್ರತಿಯೊಬ್ಬರು ಕೂಡ ಕಲ್ತ್ಕೊಂಡಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಚಲನಚಿತ್ರಗಳಿದ್ದಾವಲ್ಲ, ಭಾಳ ಪ್ರಭಾವಿ ಮಾಧ್ಯಮ ಇವು. ಚಲನಚಿತ್ರಗಳು ಪ್ರಭಾವಿ ಮಾಧ್ಯಮ, ಯಾರ ಮೇಲೆ ಯಾರು ಯಾವ ವ್ಯಕ್ತಿ ಮೇಲಾದರೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥ, ಆ ವ್ಯಕ್ತಿಯನ್ನು ಬದಲಾವಣೆ ಮಾಡ್ತಕ್ಕಂಥ, ಆ ವ್ಯಕ್ತಿ ಆಲೋಚನೆಗಳು ಚಿಂತನೆ ಮಾಡ್ತಕ್ಕಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದಕ್ಕೆ ಈ ಚಲನಚಿತ್ರಗಳು ಅತ್ಯಂತ ಅವಶ್ಯ. ಯಾಕಂತಂದರೆ ನಾವು ಬೇರೆ ಭಾಷೆಗಳನ್ನು ನೋಡಿದಾಗ, ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ, ಅಲ್ಲಿ ಯಾವ ರೀತಿ ಜನ ಬದುಕ್ತಾ ಇದ್ದಾರೆ, ಯಾವ ರೀತಿ ಅವರ ಸಂಸ್ಕೃತಿ ಇದೆ, ಅವರ ಜನಜೀವನ ಹೇಗಿದೆ, ಇವನ್ನೆಲ್ಲ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕರ್ನಾಟಕದ ಕನ್ನಡ ಭಾಷೆಯ ಚಲನಚಿತ್ರಗಳು ಅಲ್ಲಿ ಬೇರೆ ದೇಶಗಳಲ್ಲಿ ಅದು ಪ್ರದರ್ಶನ ಆದಾಗ ಇಲ್ಲಿನ ಜನಜೀವನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಜಾತಿ, ಧರ್ಮ, ಭಾಷೆ ಎಲ್ಲವನ್ನೂ ಮೀರಿ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ, ಆ ಸಂದೇಶವನ್ನು ಕೊಡ್ತಕ್ಕಂಥದ್ದೇ ಇಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಜಬ್ಬಾರ್ ಪಟೇಲ್ ಅವರು ಹೇಳಿದ್ರು, ಜಬ್ಬಾರ್ ಪಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ, ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅದನ್ನು ಇಂಗ್ಲೆಂಡ್ ದೇಶದ ಮುಖ್ಯ ನ್ಯಾಯಾಧೀಶರು ಹೇಳ್ತಾ ಇದ್ರು, ಇದು ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತಕ್ಕಂಥ ಮಾತುಗಳನ್ನು. ಅಂಬೇಡ್ಕರ್ ಅವರ ಮೇಲೆ ಒಂದು ಚಲನಚಿತ್ರ ಬಂದಿದೆ, ಆ ಚಲನಚಿತ್ರ ನಾವೆಲ್ಲರೂ ಕೂಡ ನೋಡಬೇಕಾಗ್ತದೆ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ನಮಗೆ ಕೊಡೋದಕ್ಕಿಂತ ಮುಂಚಿತವಾಗಿ, ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅನೇಕ ದೇಶಗಳ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು, ನಮ್ಮ ದೇಶಕ್ಕೆ ಯೋಗ್ಯವಾದಂಥ ವಿಚಾರಗಳನ್ನು ಸಂಗ್ರಹಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಪರಿಹಾರವನ್ನು ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಬಹುಶಃ ಬೇರೆ ದೇಶಗಳಲ್ಲಿ ಈ ರೀತಿಯಾದಂಥ ವೈರುಧ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ವೈರುಧ್ಯತೆ, ಆರ್ಥಿಕ ವೈರುಧ್ಯತೆ, ರಾಜಕೀಯ ವೈರುಧ್ಯತೆ ಬೇರೆ ದೇಶಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದಲ್ಲಿ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇರ್ತಕ್ಕಂಥ ಸಮಾಜ. ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು.
ಎಲ್ಲ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ಸಂವಿಧಾನದ ತಿರುಳು ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅಂಬೇಡ್ಕರ್ ಅವರ ಮೇಲೆ ಕನ್ನಡ ಚಿತ್ರ ಯಾರು ತಯಾರು ಮಾಡಿದ್ರು ಕೂಡ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು, ಹಣಕಾಸಿನ ಸಹಕಾರವನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಯಾರು ಮುಂದೆ ಬಂದರೂ ಕೂಡ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ, ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಥಿಯೇಟರ್ಗಳಲ್ಲಿ ಅನೇಕ ಭಾಷೆಯ ಚಿತ್ರಗಳು ನಡೀತಾ ಇರ್ತವೆ. ಇದು ಬೆಂಗಳೂರಿನ ನಾಗರಿಕರಿಗೆ ಇದು ಒಂದು ಸುವರ್ಣ ಅವಕಾಶ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ತಾವೆಲ್ಲರೂ ಕೂಡ ವಿಶ್ವ ಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಯಾಕಂದರೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಹುಟ್ಟುವಾಗ ಪ್ರತಿ ಮಗುನೂ ಕೂಡ ವಿಶ್ವ ಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ. ನಾವ್ಯಾರು ಕೂಡ ಅಲ್ಪ ಮಾನವರಾಗಬಾರದು. ವಿಶ್ವ ಮಾನವರಾಗಲಿಕ್ಕೆ ಸಾಧ್ಯ ಇಲ್ಲದಿದ್ರೂ ಕೂಡ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಾವು ಮನುಕುಲಕ್ಕೆ ಸಲ್ಲಿಸ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಅಂತಾರಾಷ್ಟ್ರೀಯ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ಶುಭಾಶಯ. ಥ್ಯಾಂಕ್ ಯು ವೆರಿ ಮಚ್. 2019 ಚಲನಚಿತ್ರ ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ. ಈಗ ನಾನು ಕಮಿಟಿಗಳನ್ನು ಮಾಡಿದ್ದೇನೆ. ಆ ಕಮಿಟಿ ವರದಿಗಳನ್ನು ಕೊಟ್ಟ ತಕ್ಷಣ ಎಲ್ಲ ಈ ವರ್ಷದ್ದು ಮತ್ತು ಇಂದಿನ ವರ್ಷದ್ದು ಎಲ್ಲ ಚಲನಚಿತ್ರ ಪ್ರಶಸ್ತಿಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆನರೇಬಲ್ ಚೀಫ್ ಮಿನಿಸ್ಟರ್ ಸರ್ ಸಿದ್ದರಾಮಯ್ಯ ಜಿ, ನಮಸ್ಕಾರ ಫ್ರಮ್ ಮಹಾರಾಷ್ಟ್ರ ಆ್ಯಂಡ್ ಆಲ್ ದಿ ಡಿಗ್ನಿಟರೀಸ್ ಆನ್ ದಿ ಡಯಾಸ್. ಐ ಆಮ್ ಹಿಯರ್ ಟು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 15th ವಿತ್ ಲವ್ ಫಾರ್ ಮಹಾರಾಷ್ಟ್ರ, ಮಹಾರಾಷ್ಟ್ರ ಕಲ್ಚರ್, ಮಹಾರಾಷ್ಟ್ರ ಫಿಲ್ಮ್ ಆ್ಯಂಡ್ ಮಹಾರಾಷ್ಟ್ರ ಆಲ್ ಕೈಂಡ್ ಆಫ್ ಆರ್ಟ್ಸ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಕೈಂಡ್ ಆಫ್ ವರ್ಕ್ ಪೀಪಲ್ ಹ್ಯಾವ್ ಡನ್. ಇಟ್ಸ್ ಅ ವೆರಿ ಬಿಗ್ ವರ್ಕ್. ಕಾಂಗ್ರ್ಯಾಚುಲೇಷನ್ಸ್ ಟು ಬೋತ್ ದ ವರ್ಕ್ಸ್ ಆಫ್ ಇಂಜಿನಿಯರಿಂಗ್. ಇಟ್ಸ್ ನಿಂಬಾಳ್ಕರ್ ಜಿ ಆ್ಯಂಡ್ ಆಫ್ ಕೋರ್ಸ್ ಅವರ್ ಗ್ರೇಟ್ ಡಿರೆಕ್ಟರ್ ಟುಡೇ ಹಿಯರ್ ಶಂಕರ್ ಜಿ, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ಗ್ರೇಟ್ ವರ್ಕ್ ಹಿಯರ್. ಗುಡ್ ವಿದ್ಯಾಶಂಕರ್, ಐ ಲವ್ ಯು. ಇಟ್ಸ್ ಅ ಗ್ರೇಟ್ ಥಿಂಗ್. I am here because I think there is a lot of love between Maharashtra and Karnataka as far as literature is concerned. We have been translated into each other, not only in literature. Many of the playwrights are common here. Vijay Tendulkar plays have come to Karnataka. Girish Khanna translated. Girish Khanna's work has gone to Maharashtra and all over India. Karant has been responsible for many things. Mr. Chandrasekhar Kambar has been one of the inspiration theatre. Girish Kasarwalli, Girish Karnad, these people have been the great lights. And till today, as we have the 22nd Pune International Film Festival, we receive all young filmmakers from Kannada. And they are giving great work. And great work to the world standards is coming to Pune to showcase the Kannada cinema. I am very proud because I think it's a time that we must exchange. And the coincidence, my granny, my mother's mother, is from Karnataka, from Bijapur. I am from Sholapur. Sholapur where Telugu, Kannada and Marathi spoken together. In my school days, I could speak very fluent Kannada. Also Telugu, but as I left for my medical to Pune, slowly the whole thing vanished. I can understand if you abuse me in Kannada, I know what you're doing. That much Kannada I know now. Anyhow, it is really wonderful to work with these people, playwrights, great. Also, the great Gyanpith Award, Girish Karnad, worked in my film, sir, Umbatha, where he spoke in Marathi
and also in Hindi. And the main actress was Smita Patil. Smita Patil, Girish Kadar, was my actor. So I'm very happy today. We're having the 22nd version of Pune International Film Festival. We just finished. And I have seen one thing which I expect from Vidya Shankar and Nibalkar ji. This should become the platform not only for the established filmmakers in Kannada, but the new people, not only from the metros, but also from small places in Kannada. That's, I think, new energy coming in Karnataka, where the young boys and girls in rural places, they want to say something. And now they have a camera, they have mobile. And we see it's a kind of a big blow up to all the short films. Big short films are made all over India, and the Karnataka is not exception. So this is why I wish that this success here, we can again see many foreign places. We have 200 films. It's a great number. And you have so many languages presenting in your festival. I wish you all. Only my small request to Honorable Chief Minister, sir. I made a film, Dr. Babasaheb Ambedkar, in 2002, with Mammootty as Dr. Ambedkar. And it was made into 9 languages. English, basically, then Hindi, and most of the languages in India, Gujarati, Uriya, and everything. When I came to Bangalore, they said, sorry, you can't dub the film in Kannada. And that was a rule. I don't know if it was abolished. I don't know. Vidya Shankar will tell me this. So unfortunately, Dr. Babasaheb Ambedkar, which Kannada wanted to see in their own language. But somehow, because of the rule, we could not do the dubbing into Kannada. So you had to see Ambedkar in Hindi and English. I request you, sir, as now rules have changed, the Karnataka government and also the information department with Nibalkar ji and Vidya Shankar can take this task and dub this film to Kannada, Dr. Babasaheb Ambedkar. So people will see exactly what is the meaning of equality. What is the meaning of freedom of expression? What is the meaning of freedom of speech? These are the great values Dr. Babasaheb Ambedkar gave me. I want to say one word in speech. Sir, this film was shown in London because we were celebrating 58th year of constitution. And they wondered if any reform is needed. So we showed it in the Parliament of Britain. And discussions were on. The Chief Justice of England then commented that I have seen the film and I have gone through the constitution written by Dr. Babasaheb Ambedkar. I loved it. The Chief Justice of England, they ruled over us for 200 years. But the Chief Justice of England commented that this constitution, he put his hand, this constitution is the best constitution in the world as far as the human rights are concerned. So my sincere feeling is that when such kind of constitution is in hand, I think that is the greatest dharma granth, where so many dharmas and religion in our country, I think the best dharma granth is the constitution. That's what I feel. So I request Chief Minister ji again that please bring it in Kannada. That's my request to you. So thank you very much. You allowed me to speak few lines. Thank you very, very much, Vidya. Thank you very much, Nibalkar ji. Thank you.